ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ತಮ್ಮ ಹೆಸರು ಡಿ ಮಂಜುನಾಥ್ ಅಂತ. ಏನಾಗಿದ್ರಿ? ಶಿವನಾಪುರ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀವಿ. ಎಷ್ಟು ವರ್ಷ ಆಯಿತು? ಈಗ 3 ವರ್ಷದ ಮೇಲೆ 3-4 ತಿಂಗಳು ಆಗಿದೆ. ಏನೆಲ್ಲ ಅಭಿವೃದ್ಧಿ ಮಾಡಿದ್ರಿ ಇದುವರೆಗೂ ನೀವು? ನಮ್ಮ ಶಿವನಾಪುರ ಗ್ರಾಮ ಪಂಚಾಯತಿಯಲ್ಲಿ ನಾವು ಮೊದಲು ವೃತ್ತಿಯಾಗಿ ವ್ಯವಸಾಯ ಮಾಡ್ಕೊಂಡಿದ್ವಿ. ಗ್ರಾಮ ಪಂಚಾಯತಿ ಸದಸ್ಯನಾಗಬೇಕಂತಂದ್ರೆ ಜನ ಬಯಸಿದಾಗ ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಜನಪ್ರತಿನಿಧಿಗಳಾಗಿ ಜನ ಸೇವೆಗಳಾಗಿ ಕೆಲಸಗಳು ಕಾರ್ಯಗಳೆಲ್ಲ ಮಾಡ್ತಾ ಇದ್ದೀವಿ. ಏನೆಲ್ಲ ಅಭಿವೃದ್ಧಿಗಳಾಗಿದೆ ಇದುವರೆಗೂ? ರಸ್ತೆ ಆಗಿರ್ಬೋದು, ಊರಲ್ಲಿ ಫೈಮಸ್ ಲೈಟ್ ಆಗಿರ್ಬೋದು, ಚರಂಡಿಗಳಾಗಿರ್ಬೋದು, ಕಾಂಕ್ರೀಟ್ ರಸ್ತೆಗಳಾಗಿರ್ಬೋದು, RCC ಚರಂಡಿಗಳಾಗಿರ್ಬೋದು, ಇನ್ನೂ ಅನೇಕ ಕುಡಿಯುವ ನೀರಿನ ಘಟಕ ಆಗಿರ್ಬೋದು, ಸರ್ಕಾರಿ ಹಾಸ್ಪಿಟಲ್ ಕೆಲಸಗಳಾಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಶಾಸಕರ ಒಂದು ಇದರಲ್ಲಿ ಹಾದಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಬ್ಯಾಲೆನ್ಸ್ ಇನ್ನು 2 ವರ್ಷ ಇದೆಯಲ್ಲ, ಇನ್ನೂ ಅಭಿವೃದ್ಧಿಗಳು ಇನ್ನೇನಿದೆ ಬ್ಯಾಲೆನ್ಸ್ ಮೂರಲ್ಲಿ? ಇನ್ನೂ ಟಾರ್ ರಸ್ತೆಗಳಾಗಬೇಕಾಗಿರೋವಂಥವು ಇದ್ದಾವೆ, ಒಂದು 4-5 ಕಿಲೋಮೀಟ್ರ್ಗಳು ಕಾಂಕ್ರೀಟ್ ರಸ್ತೆಗಳಾಗಿರೋ ಆಗಬೇಕಾಗಿರೋಂಥವು ಇದ್ದಾವೆ, ಇನ್ನೂ ಅನೇಕ ಕೆಲಸಗಳಿದ್ದಾವೆ. ಅದರಲ್ಲಿ ನಮ್ಮ ಶಾಸಕರಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕಾಗಿತ್ತು. ಈ ಒಂದು ಸಮ್ಮಿಶ್ರ ಸರ್ಕಾರ ಬಂದಮೇಲೆ ನಮ್ಮ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ನಮ್ಮ ಶಾಸಕರಿಗೆ. ಅದಾಗಿಯೂ ಇನ್ನೂ ಈ ಸಮ್ಮಿಶ್ರ ಸರ್ಕಾರ ಬಂದಮೇಲೆ ಸರ್ಕಾರದಿಂದ ಬರೋಂಥ ಅನುದಾನಗಳು ಸಹ ನಮ್ಮ ಶಾಸಕರಿಗೆ ಸರಿಯಾದ ಒಂದು ರೀತಿಯಲ್ಲಿ ನಡ್ಕೊತಾ ಇಲ್ಲ. ಅದು ತುಂಬ ಬೇಸರ ಆಗ್ತಾ ಇದೆ. ಮತ್ತು ಇನ್ನೂ ಅನೇಕ ಕೆಲಸಗಳಿದ್ದಾವೆ. ನಾವು ಸದಸ್ಯರಾಗಿ ನಮ್ಮ ವಾರ್ಡ್ನಲ್ಲಿ ರೋಡ್ಗಳಾಗಿರ್ಬೋದು, ಚರಂಡಿಗಳಾಗಿರ್ಬೋದು, ಎಲ್ಲ ಕಾರ್ಯಗಳ ಕೆಲಸಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಶಿವನಾಪುರದ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂಥ ಮಂಜುನಾಥ್ ಅವರನ್ನ ಈ ಒಂದು ಗ್ರಾಮಕ್ಕೆ ಕನಕಶ್ರೀ ನ್ಯೂಸ್ ಚಾನಲ್ ಅವರು ಬಂದು ಭೇಟಿ ಮಾಡಿ ಈ ಒಂದು ಕಾರ್ಯಕ್ರಮಗಳನ್ನು ಮೆಚ್ಚಿ ನಮಗೆ ಸ್ಪಂದಿಸಿದ್ದಾರೆ, ನಮ್ಮನ್ನು ನೋಡಿ ನಮ್ಮ ಚಾನಲ್ನವ್ರು ನಮ್ಮನ್ನು ಗುರುತಿಸಿದ್ದಾರೆ ಅಂತಂದು ಹೇಳೋಕ್ಕೆ ನಾವು ಹಾಗೂ ಈ ಒಂದು ದೀಪಾವಳಿ ಹಬ್ಬದ ಪ್ರಯುಕ್ತ ನಮ್ಮ ಹೊಸಕೋಟೆ ತಾಲೂಕಿನ ಜನತೆಗೆ ಹಾಗೂ ನಮ್ಮ ಶಾಸಕರಿಗೆ ಹಾಗೂ ನಮ್ಮ ಊರಿನ ಗ್ರಾಮಸ್ಥರಿಗೆ ನಾವು ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ.